ಇನ್ನು ಮುಂದಿನ ಸುದ್ದಿ ಚಂದ್ರಯಾನ ತ್ರೀ ವಿಕ್ರಮ್ ಲ್ಯಾಂಡರ್ ಅನ್ನ ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಸಿರುವ ವಿಜ್ಞಾನಿಗಳು ಅದು ಮುಂದಿನ ಹದಿನಾಲ್ಕು ದಿನಗಳ ಕಾಲ ನೀಡಲಿರುವ ಮಾಹಿತಿಗಳ ಬಗ್ಗೆ ಕಾತರದಿಂದ ಕಾಯ್ತಿದ್ದಾರೆ ಯೋಜನೆ ಯಶಸ್ವಿಯಾದ ಸಂಭ್ರಮದ ನಡುವೆಯೂ ಅವರು ವಿರಮಿಸುತ್ತಿಲ್ಲ ಈ ಗೆಲುವಿಗೆ ಮೆಟ್ಟಿಲ್ ಈ ಗೆಲುವಿನ ಮೆಟ್ಟಿಲ್ನಿಂದ ಮತ್ತೊಂದು ಎತ್ತರಕ್ಕೆ ಹೋಗಲು ಮುಂದಾಗ್ತಿದ್ದಾರೆ ಮುಂದಿನ ಘಟ್ಟದತ್ತ ಎಲ್ಲರ ಕಣ್ಣು ನೆಟ್ಟಿದೆ ಅದುವೇ ಚಂದ್ರಯಾನ ಫೋರ್ ಚಂದ್ರಯಾನ ಟು ಭಾಗಶಃ ವಿಫಲವಾದಾಗ ಇಸ್ರೋ ವಿಜ್ಞಾನಿಗಳು ಕಣ್ಣಾಲಿಗಳು ತುಂಬಿಕೊಂಡಿತ್ತು ಹಲವು ವರ್ಷಗಳ ಪರಿಶ್ರಮ ಕೈಗೊಡದೇ ಇದ್ದಾಗ ಉಂಟಾಗುವ ಹತಾಶೆ ನೋವು ಅಷ್ಟಿಷ್ಟಲ್ಲ ಆದರೆ ಕಣ್ಣೊರೆಸಿಕೊಂಡ ನಮ್ಮ ವಿಜ್ಞಾನಿಗಳು ದುಃಖವನ್ನು ಬದಿಗಿಟ್ಟು ಮೈಕೊಡವೆ ಎದ್ದು ನಿಂತರು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಕಾಡದೇ ಇದ್ದಿದ್ದರೆ ಚಂದ್ರಯಾನ ಸ್ತ್ರೀ ಕಳೆದ ವರ್ಷವೂ ಉಡಾವಣೆಯಾಗಿರ್ತಿತ್ತು ಈಗಿನ ಗೆಲುವಿನ ಸಂಭ್ರಮದಲ್ಲಿಯೂ ಇಸ್ರೋ ಮೈ ಮರೆತಿಲ್ಲ ವೈಫಲ್ಯವನ್ನು ಮೆಟ್ಟಿ ನಿಲ್ಲುವುದು ಹೇಗೆ ಎಂಬುದನ್ನು ಕಲಿತ ಬಳಿಕ ಮತ್ತೆ ಹಿಂದೆ ತಿರುಗುವ ಪ್ರಶ್ನೆ ಇಲ್ಲ ಎಂಬಂತೆ ಮತ್ತೊಂದು ಯೋಜನೆಗೆ ಸಿದ್ಧವಾಗಿದೆ ಚಂದ್ರಯಾನ ಫೋರ್ ನಲ್ಲಿ ಇಸ್ರೋ ಒಂಟಿಯಾಗಿ ಸಾಹಸಕ್ಕೆ ಮುಂದಾಗ್ತಿಲ್ಲ ಬದಲಾಗಿ ಮಿತ್ರರಾಷ್ಟ್ರ ಜಪಾನ್ ಕೂಡ ಕೈ ಜೋಡಿಸಲಿದೆ ಜಪಾನ್ ಏರೋಸ್ಪೇಸ್ ಎಕ್ಸ್ಪೋ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಕ್ಸಾ ಚಂದ್ರನ ಧ್ರುವ ಅನ್ವೇಷಣೆ ಯೋಜನೆ ಲುಪೆಕ್ಸ್ ಅಥವಾ ಚಂದ್ರಯಾನ ಫೋರ್ ಉಡಾವಣೆಯಲ್ಲಿ ಇಸ್ರೋ ಜತೆಗೂಡಿದೆ ಚಂದ್ರನಲ್ಲಿ ನೀರಿನ ಅಸ್ತಿತ್ವ ಎಷ್ಟರ ಮಟ್ಟಿಗೆ ಇದೆ ಎಂಬ ಕೂಲಂಕುಷವಾದ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಚಂದ್ರಯಾನ ತ್ರೀ ನಡೆಯುತ್ತೆ ಮುಂದಿನ ಸುದ್ದಿ ವಿಶಾಖ